ಬಿಜೆಪಿ ಭಾವನಾತ್ಮಕವಾಗಿ ಟ್ರ್ಯಾಪ್ ಮಾಡೋಕೆ ಹೊರಟಿದೆ ಹೀಗಾಗಿ ನಮ್ಮ ನಾಯಕರಿಗೆ ಮಾತನಾಡದಂತೆ ಸೂಚಿಸಿದ್ದೇನೆ ಅಂತ ಆರಗ ಜ್ಞಾನೇಂದ್ರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದೇ ಸಂದರ್ಭ ಸಚಿವ ಈಶ್ವರಪ್ಪ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಸಂವಿಧಾನ ಮೀರಿ ಮಾತನಾಡುತ್ತಾ ಇದ್ದಾರೆ ಅನ್ನೋ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಈಶ್ವರಪ್ಪ ದೇಶ ರಾಷ್ಟ್ರಧ್ವಜ ವಿರೋಧಿ ಸಂವಿಧಾನ ದ್ರೋಹಿ ರಸ್ತೆಯಲ್ಲಿ ಹೋಗೋರಿಗೆಲ್ಲ ನಾನು ಉತ್ತರ ನೀಡೋದಿಲ್ಲ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಹೌದಪ್ಪ ನಾವು ಬಿಜೆಪಿ ಅವರ ಟ್ರ್ಯಾಪ್ ಏನಿದೆಲ್ಲ ಈ ದೇಶದಲ್ಲಿ ಅಶಾಂತಿ ಮೂಡಿಸಬೇಕು ಪೋಲರೈಸೇಷನ್ ಮಾಡಬೇಕು ಅಂತ ಹೇಳಿ ಏನು ಟ್ರ್ಯಾಪ್ ಮಾಡಬೇಕು ಹೊರಟಿದಾರಲ್ಲ ಅದನ್ನ ನಾವು ಎಮೋಷನಲ್ ಅಲ್ಲಿ ಯಾರಿಗೂ ಕೂಡ ಮಾತಾಡಕ್ಕೆ ಹೋಗಬೇಡಿ ಅಂತ ನಾನು ಹೇಳಿದ್ದು ನಿಜ ಇವತ್ತು ನಾನು ಸ್ಟ್ಯಾಂಡ್ ಆಗ್ತೀನಿ ಯಾರು ಮಾತಾಡಬೇಕು ಅವರೇ ಮಾತಾಡೋದು ಎಲ್ಲ ಎಲ್ಲರಿಗೂ ಕೂಡ ಮಾತಾಡಕ್ಕೆಲ್ಲ ಅವಕಾಶ ಕೊಟ್ಟು ಈಗ ಬಿಜೆಪಿ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡಿ ಅಶಾಂತಿ ಮೂಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಚರ್ಚೆ ನಡೆಯಿತು ಪೋರ್ಟಲ್ ನಡೆಯಿತು ಇವೆಲ್ಲ ಕೂಡ ನಮ್ಮ ಮಾತುಗಳು ಕೋರ್ಟ್ಗಳ ಮೇಲೆಲ್ಲ ಇನ್ಫ್ಲುಯೆನ್ಸ್ ಆಗಬಾರ್ದು ಅಶಾಂತಿ ದೇಶದಲ್ಲಿ ರಾಜ್ಯದಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಒಂದು ಪಕ್ಷ ನಮಗೊಂದು ಜವಾಬ್ದಾರಿ ಸ್ಥಾನ ಇದೆ ಆ ಸ್ಥಾನದಲ್ಲಿ ನಾವು ನಿರ್ವಹಿಸ್ತಾ ಇದ್ದೇವೆ ನನಗೆ ಈಶ್ವರಪ್ಪಂಗೆಲ್ಲ ಅವರೆಲ್ಲ ದೇಶದ್ರೋಹಿಗಳು ರಾಷ್ಟ್ರದ್ರೋಹಿಗಳು ರಾಷ್ಟ್ರಧ್ವಜ ದ್ರೋಹಿಗಳು ಸಂವಿಧಾನ ದ್ರೋಹಿಗಳು ಅವ್ರಿಗೆ ನಾನು ಉತ್ತರ ಕೊಡೋಕೆ ನನಗೆ ಇಷ್ಟ ಇಲ್ಲ ನಾವು ಯಾವ ಸಿಂಹಾಸನ ನಾವು ಇಟ್ಕೊಂಡಿಲ್ಲ ನಮ್ದೇನು ಪ್ರಜಾಪ್ರಭುತ್ವ ಯಾರು ಅಧಿಕೃತವಾಗಿರೋ ಮಾತಾಡಿದ್ರೆ ಪರವಾಗಿಲ್ಲ ಈಗ ಚೀಫ್ ಮಿನಿಸ್ಟರ್ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ರಸ್ತೆಯಲ್ಲಿ ಹೋಗೋರಿಗೆಲ್ಲ ನಾವು ಉತ್ತರ ಕೊಡಬೇಕು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್